संविधान संबंधपट्टंगे स्वल्प एमसीक्यूस नोड़ फर्स्ट क्वेश्चन भारतीय संविधान यहा भाग अधिकृत भाषा व्यवहार भाषे अंद्रे यहा भाग भाषा व्यवहार माते सो पार्ट्स गोत्तिरबेकु निमगे यहा पार्ट्स ग्यारंटी 100% क्वेश्चन वेरी गुड तुम्बा जन कमेंट माता बट तप्पाग्तिदिरा राइट आंसर ऑप्शन ए 17ने भाग सो 17ने भाग अधिकृत भाषे व्यवहार माते अदरली भाषे संबंधपट्टंगे एल्ला विवरणेन कोट्टिद्दारे इन्ना नंबर्स गोत्तिरबेकु रोमन नंबर्स अदु गोत्तिल्ल अंद्रे बहळ कष्ट सो ई 16ने भाग इदु 16 बरेद्बिडुत्तीनि नोडि मुंदे इदु 17 इदु 16 11 ಇದು 15 ಸೊ ಇನ್ನು 16ನೇ ಭಾಗ ಏನ್ ಹೇಳುತ್ತೆ ಸ್ಪೆಷಲ್ ಪ್ರಾವಿಷನ್ಸ್ ಯಾರಿಗೆ ಎಸ್ ಸಿ ಎಸ್ ಟಿ ಆಂಗ್ಲೋ ಇಂಡಿಯನ್ಸ್ ಸಂಬಂಧಪಟ್ಟಂಗೆ ಸ್ಪೆಷಲ್ ಪ್ರಾವಿಷನ್ಸ್ ಬಗ್ಗೆ ಹೇಳುತ್ತೆ ಆಯ್ತಾ ಸಾಕಷ್ಟು ಸರಿ ಇದನ್ನು ಕೇಳಿದ್ದಾರೆ 16ನೇ ಭಾಗನ ಇನ್ನು 11ನೇ ಭಾಗ ಕೇಂದ್ರ ರಾಜ್ಯ ಸಂಬಂಧಪಟ್ಟಂಗೆ ಸಮಯ ಹೇಳುತ್ತೆ ಕೇಂದ್ರ ರಾಜ್ಯ ಸಂಬಂಧ ಡೈರೆಕ್ಟ್ ಕೇಳಿದನೆ ಸಂವಿಧಾನದ 11ನೇ ಭಾಗವು ಯಾವುದರ ಬಗ್ಗೆ ಹೇಳುತ್ತೆ ಅಂತಂದ್ರೆ ಕೇಂದ್ರ ರಾಜ್ಯ ಸಂಬಂಧದ ಬಗ್ಗೆ ಹೇಳುತ್ತೆ ಸೋ ಇನ್ನ 15 ಚುನಾವಣೆಗೆ ಸಂಬಂಧಪಟ್ಟಂಗೆ ಹೇಳುತ್ತೆ ಸೋ ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದು ಬೇಕಾದ್ರೂ ಕೇಳಬಹುದು ನಾವು ಇಲ್ಲಿ ಕೇಳಿದ್ದು ಅಧಿಕೃತ ಭಾಷೆಯೊಂದಿಗೆ ಸಂಬಂಧ ಇರೋದು ಯಾವುದು ಅಂತ 17ನೇ ಭಾಗ ನೆಕ್ಸ್ಟ್ ರಾಜ್ಯ ಲೋಕಸೇವಾ ಆಯೋಗವು ಮಾಡಿದ ಕೆಲಸದ ವಾರ್ಷಿಕ ವರದಿಯನ್ನು ಸಲ್ಲಿಸಲು ಭಾರತೀಯ ಸಂವಿಧಾನದ ಯಾವ ವಿಧಿಯು ಸೂಚಿಸುತ್ತದೆ ಅಂದ್ರೆ ಯಾವ ವಿಧಿ ಹೇಳುತ್ತೆ ಈಗ ನಮ್ಮ ಕೆಪಿಎಸ್ಸಿ ಯುಪಿಎಸ್ಸಿ ಅವರೆಲ್ಲ ರಿಕ್ರೂಟ್ಮೆಂಟ್ ಎಲ್ಲ ಮಾಡಿ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಸೊ ಕೆಪಿಎಸ್ಸಿ ಅವರು ಅಂದ್ರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ರಾಜ್ಯಪಾಲರಿಗೆ ಕೊಡಬೇಕು ಇನ್ನು ಯುಪಿಎಸ್ಸಿ ಅವರೆಲ್ಲ ರಾಷ್ಟ್ರಪತಿ ಕೊಡಬೇಕು ಗೊತ್ತಿದೆ ನಿಮ್ಗೆ ಸಾಕಷ್ಟು ಸರಿ ಕೇಳಿದಾನೆ ಕೆಪಿಎಸ್ಸಿ ವರದಿನ ಯಾರಿಗೆ ಕೊಡ್ತಾರೆ ಅಂದ್ರೆ ರಾಜ್ಯಪಾಲರಿಗೆ ಯುಪಿಎಸ್ಸಿ ರಾಷ್ಟ್ರಪತಿ ಕೊಡ್ತಾರೆ ಸೊ ಇಲ್ಲಿ ಯಾವ ಆರ್ಟಿಕಲ್ ಹಂಗ ಹೇಳುತ್ತೆ ಅಂತಂದ್ರೆ ವೆರಿ ಗುಡ್ ತುಂಬಾ ಜನ ರೈಟ್ ಆನ್ಸರ್ ಆಗ್ತಾ ಇದ್ದೀರಾ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಆರ್ಟಿಕಲ್ 323 ಹೇಳುತ್ತೆ ಸೊ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ರಾಜ್ಯಪಾಲರಿಗೆ ತಮ್ಮ ವರದಿನ ಕೊಡಿ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಯುಪಿಎಸ್ಸಿ ಅವರು ರಾಷ್ಟ್ರಪತಿಗೆ ತಮ್ಮ ವರದಿನ ಕೊಡಿ ಅಂತ ಹೇಳ್ತಾರೆ ಸೊ ಇನ್ನ 324 ಆರ್ಟಿಕಲ್ 324 ಇದು ಚುನಾವಣಾ ಆಯೋಗದ ಬಗ್ಗೆ ಹೇಳುತ್ತೆ ಆರ್ಟಿಕಲ್ ಗಳೆಲ್ಲ ಗೊತ್ತಿರಬೇಕು ಬಾಯಿಪಟ ಆಗ್ಬಿಟ್ಟಿರ್ಬೇಕು ಯಾವ್ದು ಕೇಳಿದ್ರು ಪಟಪಟ ಅಂತ ಆನ್ಸರ್ ಮಾಡಬೇಕು ಇನ್ನ 356 ರಾಷ್ಟ್ರಪತಿ ಆಡಳಿತ ಗೊತ್ತಿದೆ ಸಾಕಷ್ಟು ಸರಿ ಕೇಳಿದಾನೆ ಇನ್ನ ಆರ್ಟಿಕಲ್ 330 ಯಾರಾದ್ರೂ ಹೇಳ್ತೀರಾ ನಾನೇ ಹೇಳ್ಬಿಡ್ತೀನಿ ಲೋಕಸಭೆಯಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಬಗ್ಗೆ ಹೇಳುತ್ತೆ ನೋಡಿ ಅವನ ಎಕ್ಸಾಮ್ ಅಲ್ಲಿ ಇದೇ ಆರ್ಟಿಕಲ್ ಕೇಳ್ಬೇಕು ಅಂತ ಇಲ್ಲ 323 ಬಗ್ಗೆ ಅವನು 330 ಬೇಕಾದ್ರೂ ಕೇಳ್ಬೋದು 356 ಯಾವ್ದು ಬೇಕಾದ್ರೂ ಕೇಳ್ಬೋದು ಸೊ ಅದಕ್ಕೆ ನೆನ್ಪಿಲ್ಲಿ ಇಟ್ಕೋಬೇಕಾಗತ್ತೆ ಸೊ ಎಲ್ಲಾ ಆರ್ಟಿಕಲ್ನು ಕಣ್ಣಾಡಿಸ್ಬೇಕಾಗತ್ತೆ ಇಂಪಾರ್ಟೆಂಟ್ ಇರೋಂಥದ್ದು ಆಲ್ಮೋಸ್ಟ್ 100ರಿಂದ 120 ಆರ್ಟಿಕಲ್ ನೆನ್ಪಿಟ್ಕೊಂಡ್ರೆ ಸೊ ಕಾನ್ಸ್ಟಿಟ್ಯೂಷನ್ ಇಡೀ ಕಾನ್ಸ್ಟಿಟ್ಯೂಷನ್ ನಿಮ್ ಬಾಯಲ್ಲಿ ಇದ್ದಂಗೆ ಅನ್ಸುತ್ತೆ ಆಯ್ತಾ ಸೊ ನಾವು ಇಲ್ಲಿ ಕೇಳಿದ್ದು ವಾರ್ಷಿಕ ವರದಿನ ಯಾವ ಸಂವಿಧಾನದ ಆರ್ಟಿಕಲ್ ರಾಜ್ಯಪಾಲರು ಮತ್ತೆ ರಾಷ್ಟ್ರಪತಿ ಕೊಡಕ್ಕೆ ಹೇಳುತ್ತೆ ಅಂತ ಹೇಳಿದ್ದು ಅದು 323 ನೆಕ್ಸ್ಟ್ ಫೆಡರಲಿಸಂ ತತ್ವವನ್ನ ಭಾರತೀಯ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ದೇಶಗಳಿಂದ ಪಡೆದುಕೊಳ್ಳಲಾಗಿದೆ ಅಂದ್ರೆ ತೆಗೆದುಕೊಳ್ಳಲಾಗಿದೆ ಫೆಡರಲಿಸಂ ಇದನ್ನು ಕೂಡ ಸಾಕಷ್ಟು ಸರಿ ಕೇಳಿದ್ದಾರೆ ಸೊ ಫೆಡರಲಿಸಂ ಅಂದ್ರೆ ಏನು ಎರಡು ಗವರ್ಮೆಂಟ್ ಆಳ್ವಿಕೆ ಮಾಡೋದು ಅಂತ ಸೊ ಈ ಕಡೆ ಕೇಂದ್ರದವರು ಈ ಕಡೆ ರಾಜ್ಯದವರು ಸೊ ಗೊತ್ತಲ್ಲ ನಮ್ ಕೇಂದ್ರ ಸರ್ಕಾರನು ಆಳುತ್ತೆ ರಾಜ್ಯ ಸರ್ಕಾರ ಇಬ್ರು ಕೆಳಗಡೆ ನಾವು ಜನಸಾಮಾನ್ಯರೆಲ್ಲ ಬರ್ತೀವಿ ಅದ್ ಗೊತ್ತಿದೆ ಸೊ ಈ ತರ ಎರಡು ಗವರ್ಮೆಂಟ್ ಆಳ್ವಿಕೆ ನಡೆಸುತ್ತಲ್ಲ ಅದನ್ನ ಫೆಡರಲಿಸಂ ಅಂತಾರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ನಾನು ಹೇಳಿದ್ದು ಆಯ್ತಾ ಇನ್ನು ಡೀಟೇಲ್ ಆಗಿ ಹೋದ್ರೆ ಟೆಕ್ನಿಕಾಲಿಟಿ ಬೇರೆ ಬರುತ್ತೆ ಸಿಂಪಲ್ ಆಗಿ ಹಂಗ ಅರ್ಥ ಮಾಡ್ಕೊಳ್ಳಿ ಬಟ್ ನಮ್ಮಲ್ಲಿ ಸ್ಟ್ರಾಂಗ್ ಫೆಡರಲಿಸಂ ಅಂತಂದ್ರೆ ಸೆಂಟರ್ ಸಿಕ್ಕಾಪಟ್ಟೆ ಪವರ್ ಜಾಸ್ತಿ ಸೆಂಟ್ರಲ್ ಅವ್ರಿಗೆ ಸ್ಟೇಟ್ ಅವ್ರಿಗೆ ಸ್ವಲ್ಪ ಕಮ್ಮಿ ಯಾವಾಗ್ಲೂ ಇದೇ ಇರುತ್ತೆ ಬಟ್ ಈ ಕಾನ್ಸೆಪ್ಟ್ ನ ಫೆಡರಲಿಸಂ ಈ ಕಾನ್ಸೆಪ್ಟ್ ಅನ್ನು ತಗೊಂಡಿದ್ದು ನಾವು ಕೆನಡಾ ದೇಶದಿಂದ ಇದನ್ನ ಸಾಕಷ್ಟು ಎಕ್ಸಾಮ್ ಗಳಲ್ಲಿ ಕೇಳಿದ್ದಾನೆ ಸೊ ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಫೆಡರಲಿಸಂ ಅನ್ನೋ ಕಾನ್ಸೆಪ್ಟ್ ಅನ್ನ ಕೆನಡಾ ದೇಶದಿಂದ ನಾವು ತಗೊಂಡಿದ್ವಿ ನೆಕ್ಸ್ಟ್
ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದ ದಿನ. ಸಂವಿಧಾನ ರಚನಾ ಸಭೆ, ಸೊ ಮೊದಲ ಅಧಿವೇಶನ ಯಾವತ್ ನಡೀತು? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಫೇಸ್ಬುಕ್ ಅಲ್ಲಿ ನಮ್ಮ ಫಾಲೋಯರ್ ಸಿಕ್ಕಾಪಟ್ಟೆ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಗೆ ಹೀರೋ ಹೀರೋಯಿನ್ಸ್ ಎಲ್ಲ ನೀವೇ ಅಂತ ಹೇಳಿದೀವಿ, ಯಾಕಂದ್ರೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್, ನಮ್ಮ ಚಾನೆಲ್ ನ ಪ್ರಮೋಟ್ ಮಾಡೋದು, ನಮ್ಮ ಫೇಸ್ಬುಕ್ ಪೇಜ್ ನ ಪ್ರಮೋಟ್ ಮಾಡೋರು ನೀವೇನೆ. ಆಯ್ತಾ, ನಾವ್ಯಾರು ಬಾಲಿವುಡ್ ಸ್ಟಾರ್ಸು, ಹಾಲಿವುಡ್ ಸ್ಟಾರ್ಸು ನಮ್ಮ ಸ್ಯಾಂಡಲ್ವುಡ್ ಇಂದ ಕರ್ಸಕ್ಕಾಗಲ್ಲ. ಸೊ ಎಲ್ಲರೂ ನೀವೇನೆ. ಆಯ್ತಾ, ಸೊ ಇರ್ಲಿ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದ ದಿನ ಆಪ್ಷನ್ ಸಿ, ಡಿಸೆಂಬರ್ 9, 1946. ವೆರಿ ವೆರಿ ಇಂಪಾರ್ಟೆಂಟ್. ಇದು ಸಾಕಷ್ಟು ಎಲ್ಲರೂ ಓದಿರ್ತಾರೆ. ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದಿರಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಈ ಡೇಟ್ ಗೊತ್ತೇ ಗೊತ್ತಿರುತ್ತೆ. ಸೊ ಇಲ್ಲಿ ಮೊದಲನೇ ದಿನ ಯಾರು, ಸಚ್ಚಿದಾನಂದ ಸಿನ್ಹಾ ಅಧ್ಯಕ್ಷರಾಗ್ತಾರೆ. ಸೊ ಇವರು ತಾತ್ಕಾಲಿಕ ಅಧ್ಯಕ್ಷರು. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946 ಆಯ್ತಲ್ಲ, ಇದಕ್ಕೆ ಸಚ್ಚಿದಾನಂದ ಸಿನ್ಹಾ ಅವರು ಅಧ್ಯಕ್ಷರಾಗ್ತಾರೆ. ಅದೇ ಡಿಸೆಂಬರ್ 11, 1946, ಎರಡು ದಿನ ಬಿಟ್ಟು ಮತ್ತೆ ಆಗುತ್ತೆ. ಇಲ್ಲಿ ಶಾಶ್ವತ ಅಧ್ಯಕ್ಷರು ನಿಮ್ಮ ಎಕ್ಸಾಮ್ ಅಲ್ಲಿ ಯಾವಾಗ್ಲೂ ಕೇಳ್ತಾ ಇರ್ತಾರೆ, ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ್ರೆ ರಾಜೇಂದ್ರ ಪ್ರಸಾದ್. ನೋಡಿ, ಸಾಕಷ್ಟು ಸರಿ ಕೇಳಿದ್ದಾನೆ ಇದನ್ನ. ಇದಂತೂ ಪೊಲೀಸ್ PSI ಅಲ್ಲಿ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದ್ದಾರೆ, ಅಷ್ಟು ಸರಿ ಕೇಳಿದ್ದಾರೆ. ಸೊ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೊ ತಾತ್ಕಾಲಿಕ ಅಧ್ಯಕ್ಷರು ಯಾರಿದ್ರು ಅಂದ್ರೆ ಸಚ್ಚಿದಾನಂದ ಸಿನ್ಹಾ. ಫುಲ್ ಟರ್ಮ್ ಯಾರಿದ್ರು ಅಂತಂದ್ರೆ ರಾಜೇಂದ್ರ ಪ್ರಸಾದ್, ಡಿಸೆಂಬರ್ 11, 1946. ಇದು ರಾಜೇಂದ್ರ ಪ್ರಸಾದ್ನ ಇಲ್ಲಿ ಆಯ್ಕೆ ಮಾಡ್ತಾರೆ. ಸೊ ನಮಗೆ ಸಂವಿಧಾನ ರಚನಾ ಸಭೆಗೆ ಅವಕಾಶ ಕೊಟ್ಟಂತ ಆಯೋಗ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಕ್ಯಾಬಿನೆಟ್ ಆಯೋಗ. ಸೊ ಗೊತ್ತಿದೆಯಲ್ಲ ನಿಮ್ಗಿದು. ಸೊ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವ ಆಯೋಗ ನಮ್ಗೆ ಸಂವಿಧಾನ ರಚನಾ ಸಭೆನ ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ರು ಅಂದ್ರೆ ಕ್ಯಾಬಿನೆಟ್ ಆಯೋಗ ಅಂತ ಹಾಕ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತೀಯ ಸಂವಿಧಾನದ 10ನೇ ಷೆಡ್ಯೂಲ್ ಏನನ್ನ ಒಳಗೊಂಡಿದೆ? 10ನೇ ಷೆಡ್ಯೂಲ್, ಷೆಡ್ಯೂಲ್ಸ್ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ. ಟೋಟಲ್ 12 ಷೆಡ್ಯೂಲ್ ಗೊತ್ತಲ್ಲ, 12 ಷೆಡ್ಯೂಲ್. ನೀವು ಕನ್ನಡ ಮೀಡಿಯಂ ಅವರು, 12 ಅನುಸೂಚಿಗಳು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ನೋಡ್ಕೊಳ್ಳಿ, ಯಾಕಂದ್ರೆ ಏನ್ ಬೇಕಾದ್ರೂ ಕೇಳ್ತಾರೆ. ಸೊ 12 ಅನುಸೂಚಿಗಳನ್ನು ನೀವು ಕರೆಕ್ಟ್ ಆಗಿ 5 ನಿಮಿಷ ಕೂತ್ಕೊಂಡ್ರೆ ಪಕ್ಕ ಹೇಳ್ಬೋದು. ಇಲ್ಲಾಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ನಮ್ಮ ಆ್ಯಪ್ ಅಲ್ಲಿ ಇದೆ, ಹೆಂಗೆ ಟ್ರಿಕ್ಸ್ ಏನು ಎತ್ತ ಹೇಳಿದೀವಿ ನೋಡಿ ತಗೊಳ್ಳಿ. ಆಯ್ತಾ, ಸೊ 10ನೇ ಷೆಡ್ಯೂಲ್ ಏನ್ ಹೇಳುತ್ತೆ ಅಂತ ನಾವು ಕೇಳಿರೋದು. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ರೈಟ್ ಆನ್ಸರ್ ಆಪ್ಷನ್ ಎ, ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಗೆ ಸಂಬಂಧಿಸಿದ ನಿಬಂಧನೆಗಳು. ಅಂದ್ರೆ ನೀವೇನಾದ್ರೂ ಒಂದು ಪಾರ್ಟಿಯಿಂದ ಗೆದ್ಬಿಟ್ಟು ಸಡನ್ ಆಗಿ ಪಾರ್ಟಿ ಚೇಂಜ್ ಮಾಡಿದ್ರೆ ಸೊ ಏನೇನಾಗತ್ತೆ, ಪಕ್ಷಾಂತರ ನಿಷೇಧ ಅಂತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತ ನಿಬಂಧನೆಗಳು ಈ 10ನೇ ಷೆಡ್ಯೂಲ್ ಅಥವಾ 10ನೇ ಅನುಸೂಚಿಯಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸರ ಕೇಳಿದ್ದಾರೆ. ಇನ್ನ ಭಾಷೆ ಬಗ್ಗೆ ನೋಡೋಣ, ಯಾರಾದ್ರೂ ಕಮೆಂಟ್ ಮಾಡಿ. ಭಾಷೆ ಬಗ್ಗೆ ಹೇಳಂತ ಅನುಸೂಚಿ ಅಥವಾ ಷೆಡ್ಯೂಲ್ ಯಾವುದು? ವೆರಿ ನೈಸ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. 8ನೇ ಅನುಸೂಚಿ, 8ನೇ ಅನುಸೂಚಿ ಭಾಷೆಯ ಬಗ್ಗೆ ಹೇಳುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲನೇ ಕ್ವಶನ್ ಇದ್ದಿದ್ದು ಭಾಗ ಯಾವ ಭಾಗದಲ್ಲಿ ಭಾಷೆ ಬರ್ತದೆ ಅಂದ್ರೆ ಅದು ಬೇರೆ, ಯಾವ ಅನುಸೂಚಿಯಲ್ಲಿ ಭಾಷೆ ಬರ್ತದೆ ಅಂದ್ರೆ ಇದು ಬೇರೆ. ಆಯ್ತಾ, ಅನುಸೂಚಿ ಕೇಳಿದ್ರೆ 8 ಅಂತ ಹಾಕ್ಬೇಕಾಗತ್ತೆ. ಇನ್ನ ಪಂಚಾಯತ್ ಬಗ್ಗೆ ಹೇಳ್ಬೇಕು ಅಂದ್ರೆ 11ನೇ ಅನುಸೂಚಿ. ಇನ್ನ ಮುನ್ಸಿಪಾಲಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ 12ನೇ ಅನುಸೂಚಿ. ನೋಡಿ, 4 ಅನುಸೂಚಿಗಳು ಇಲ್ಲೇ ಆಗೋಯ್ತು, ಇನ್ ಮಿಕ್ಕಿರೋದ್ 8ನ ನೀವೊಂದ್ಸರಿ ಕಣ್ಣಾಡ್ಸಿ. ಆಯ್ತಾ, ಸೊ ಗೊತ್ತಿಲ್ಲ ಅಂದ್ರೆ ನಮ್ಮ ಹಳೆ ವಿಡಿಯೋಸ್ ನೋಡಿ, ಎಲ್ಲ ಡೀಟೇಲ್ ಆಗಿ ಹೇಳಿದೀವಿ. 100% ಯಾವ್ದಾದ್ರು ಒಂದ್ ಕೇಳೇ ಕೇಳ್ತೇನೆ ನಿಮ್ ಎಕ್ಸಾಮ್ ಅಲ್ಲಿ. ಆಯ್ತಾ, ಸೊ ನಾವಿಲ್ಲಿ ಕೇಳಿದ್ದು 10ನೇ ಷೆಡ್ಯೂಲ್ ಏನನ್ನ ಒಳಗೊಂಡಿದೆ ಅಂದ್ರೆ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಯಾವ ವಿಧಿಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಪ್ರಚಾರದ ಕುರಿತು ಹೇಳುತ್ತದೆ? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕುರಿತು, ಅಂದ್ರೆ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ, ಅದಕ್ಕೆ ಸಂಬಂಧಪಟ್ಟಂಗೆ ಹೇಳುತ್ತೆ. ನೈಸ್, ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ. ವೆರಿ ಗುಡ್ ಅಪ್ಪ, ಬಹಳ ಖುಷಿ ಅನ್ಸುತ್ತೆ ಇಷ್ಟೊಂದು ಜನ ಫಾಲೋವರ್ಸ್ ಫೇಸ್ಬುಕ್ ಅಲ್ಲಿ ಲೈವ್ ಬಂದಿದ್ದೀರಾ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಸೊ ಸೇಮ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀವಿ ಕ್ಲಾಸ್ ಆದ್ಮೇಲೆ, ಅಲ್ಲೂ ಕೂಡ ನೋಡಬಹುದು. ಇರ್ಲಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಆರ್ಟಿಕಲ್ 51. ಆರ್ಟಿಕಲ್ 51
ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆಯ ಕುರಿತಾಗಿ ಹೇಳುತ್ತೆ. ಎಲ್ಲಿ ಬರುತ್ತೆ ಆರ್ಟಿಕಲ್ಲು? ಡಿ ಪಿ ಎಸ್ ಪಿ ಅಲ್ಲಿ ಬರುತ್ತೆ. ಏನು ಡಿ ಪಿ ಎಸ್ ಪಿ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಗೊತ್ತಲ್ಲ ರಾಜ್ಯ ಏನೇನ್ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರಲ್ಲಿ, ಆಯ್ತಾ? ಇದು ಆರ್ಟಿಕಲ್ 51 ಅಲ್ಲಿ ಇಂಟರ್ನ್ಯಾಷನಲ್ ಪೀಸ್ ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆಯ ಕುರಿತು ಹೇಳುತ್ತೆ. ಇನ್ನು ಆರ್ಟಿಕಲ್ 72 ಏನ್ ಹೇಳುತ್ತೆ? 100% ಇವ ಆರ್ಟಿಕಲ್ ಯಾವತ್ತೂ ಮರೆಯಂಗಿಲ್ಲ. ರಾಷ್ಟ್ರಪತಿಯ ಕ್ಷಮಾದಾನದ ಕುರಿತು ಹೇಳುತ್ತೆ. ಸೊ ರಾಷ್ಟ್ರಪತಿಯವರು ಇವರೊಬ್ರಿಗೆ ಆ ಅಧಿಕಾರ ಕೊಟ್ಟಿದ್ದು ಯಾಕೆ ಅಂದ್ರೆ ನಮ್ಮ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿಗೆ, ಅವರಿಗೆ ಗೌರವ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಇವರು ಮರಣದಂಡನೆಯ ಅಂದ್ರೆ ಯಾರಿಗಾದ್ರೂ ಮರಣದಂಡನೆ ಗುರಿಯಾಗಿದ್ರು ಕೂಡ ಕ್ಷಮಿಸುವಂತ ಅಧಿಕಾರ ನಮ್ಮ ರಾಷ್ಟ್ರಪತಿಗೆ ಸಂವಿಧಾನ ಕೊಟ್ಟಿದೆ. ಅದು ಆರ್ಟಿಕಲ್ ನಂಬರ್ 72. ಇನ್ನು ಆರ್ಟಿಕಲ್ 44 ಏನ್ ಹೇಳುತ್ತೆ? ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಏನು, ಎಲ್ಲರಿಗೂ ಒಂದೇ ಕಾನೂನು, ಎಲ್ಲ ಜಾತಿ ಧರ್ಮ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಕಾನೂನು, ಏಕರೂಪ ನಾಗರಿಕ ಸಂಹಿತೆ ಅಂತ ಅಂದ್ಬಿಟ್ಟು. ಸೊ ಗೊತ್ತಿದೆ ನಿಮ್ಗೆ ಆರ್ಟಿಕಲ್ 44 ಅಲ್ಲಿ ಹೇಳುತ್ತೆ. ಸೊ ಇದಿರೋಂಥದ್ದು ಗೋವಾದಲ್ಲಿ ಮಾತ್ರ, ನಮ್ಮ ಭಾರತದಲ್ಲಿ. ಸೊ ಗೋವಾದಲ್ಲಿ ಮಾತ್ರ ಏಕರೂಪ ನಾಗರಿಕ ಸಂಹಿತೆ. ಸೊ ಫುಲ್ ಟೈಮ್ ಅಲ್ಲಿ ಅಂತಲ್ಲ, ಇರೋದ್ರಲ್ಲಿ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿರೋದು ಅವರೇನೆ. ಯಾಕಂದ್ರೆ ನಿಮ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಯಾವ ಸ್ಟೇಟ್ ನ, ಯಾವ ಸ್ಟೇಟ್ ಅಲ್ಲಿ ಆರ್ಟಿಕಲ್ 44 ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದ್ರೆ ಗೋವಾದಲ್ಲಿ. ನೆಕ್ಸ್ಟ್ 40. ಸೊ ಗೊತ್ತಿದೆ ನಮ್ಮ ಗಾಂಧೀಜಿಯವರ ಕನಸು ಪಂಚಾಯತ್ ಸ್ಥಾಪನೆ, ಗ್ರಾಮ ಪಂಚಾಯತ್. ಅದಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ 40 ಹೇಳುತ್ತೆ. ನಾವ್ ಇಲ್ಲಿ ಕೇಳಿದ್ದು ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆಯ ಕುರಿತು ಯಾವ ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ 51. ನೆಕ್ಸ್ಟ್, ಅಂತಾರಾಜ್ಯ ಮಂಡಳಿಯನ್ನ ಯಾರು ಸ್ಥಾಪಿಸಬಹುದು? ಅಂತಾರಾಜ್ಯ ಮಂಡಳಿಯನ್ನ ಯಾರು ಸ್ಥಾಪಿಸಬಹುದು? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ರಾಷ್ಟ್ರಪತಿ. ರಾಷ್ಟ್ರಪತಿಯವರು ಅಂತಾರಾಜ್ಯ ಮಂಡಳಿಯನ್ನ ಪ್ರಾರಂಭ ಮಾಡೋ ಅಧಿಕಾರ, ಸ್ಟಾರ್ಟ್ ಮಾಡುವಂತ ಅಧಿಕಾರ ರಾಷ್ಟ್ರಪತಿಗೆ ಮಾತ್ರ ಇರೋದು. ಏನು ಅಂತಾರಾಜ್ಯ ಮಂಡಳಿ? ಫಾರ್ ಎಕ್ಸಾಂಪಲ್, ಈಗ ನಾವು ತಮಿಳ್ನಾಡು ಏನೋ ಬಾರ್ಡರ್ ಇಶ್ಯೂಸ್ಗೆ ಗಲಾಟೆ ಮಾಡ್ಕೋತಿರ್ತೀವಿ. ಸೊ ಅಂತ ಟೈಮಲ್ಲಿ ಇಲ್ಲ, ಇದನ್ನ ಕೂಲಾಗಿ ಬಗೆಹರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂದ್ರೆ ಅಂತಾರಾಜ್ಯ ಮಂಡಳಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ರಾಷ್ಟ್ರಪತಿಯವರು ಮಾಡಬಹುದು. ಯಾವುದು ಅಂತಾರಾಜ್ಯ ಮಂಡಳಿನ ಯಾವ ವಿಧಿಯ ಪ್ರಕಾರ ಅಂತ ಕೇಳಿದ್ದಾನೆ ನೋಡೋಣ. ಯಾರಾದ್ರೂ ಕಮೆಂಟ್ ಮಾಡ್ತೀರಾ ಅವ್ರ ಹೆಸರನ್ನ ಹೇಳ್ತೀನಿ. ಯಾರಾದ್ರೂ ಈ ಆರ್ಟಿಕಲ್ ನಂಬರ್ ಹೇಳಿದ್ರೆ ಅಂತಾರಾಜ್ಯ ಮಂಡಳಿಗೆ ಸಂಬಂಧಪಟ್ಟಂಗೆ ಫೇಸ್ಬುಕ್ ಅಲ್ಲಿ ನಾನು ಲೈವ್ ಅಲ್ಲಿ ನೋಡ್ತಾ ಇದ್ದೀನಲ್ಲ ಅವ್ರ ಹೆಸರನ್ನ ಹೇಳ್ತೀನಿ. ಎಷ್ಟು ಆರ್ಟಿಕಲ್ ನಂಬರ್ ಅಂತಾರಾಜ್ಯ ಮಂಡಳಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಇದ್ದೀನಿ ನಿಮ್ಮ ಕಮೆಂಟ್ಸ್. ಯಾರು ಕಮೆಂಟ್ ಮಾಡ್ತೀರಾ? ತಪ್ಪು ಪ್ರವೀಣ್, ಜಸ್ಟ್ ಪಕ್ಕದಲ್ಲೇ ಇದ್ದೀರಾ. ಪ್ರವೀಣ್ ತಪ್ಪು ಹೇಳಿದರೆ ಆರ್ಟಿಕಲ್ ನಂಬರ್ ಆಗ್ತಾ ಇಲ್ಲ. ಯಾರು ಓದಿಲ್ವಾ? ಯಾರು? ನೋ ನೋ ಪ್ರವೀಣ್. ನಿರಂಜನ್ ಅವರು 262 ಅಂತಿದ್ದಾರೆ. 24 ಎಲ್ಲ ತಪ್ಪು ತಪ್ಪು ಹಾಕ್ತಿದ್ದೀರಪ್ಪ. ಸೊ ಆರ್ಟಿಕಲ್ 263 ವಿಧಿ 263 ಪ್ರಕಾರ ಅಂತಾರಾಜ್ಯ ಮಂಡಳಿನ ಸ್ಟಾರ್ಟ್ ಮಾಡ್ಬೋದು. ಯತೀಶ್ ವೆರಿ ಗುಡ್, ಕರೆಕ್ಟ್ ಆನ್ಸರ್ ಹಾಕ್ತಿದ್ದಾರೆ. ಸೊ 263 ವಿಧಿಯ ಪ್ರಕಾರ ಅಂತಾರಾಜ್ಯ ಮಂಡಳಿಯನ್ನ ನಮ್ಮ ರಾಷ್ಟ್ರಪತಿಯವರು ಸ್ಟಾರ್ಟ್ ಮಾಡ್ಬೋದು. ಅದೇ ಹೇಳದ್ನಲ್ಲ, ಸಣ್ಣ ಪುಟ್ಟ ಗಲಾಟೆಗಳು, ಸೊ ಜಲವಿವಾದಗಳು, ಇಂಥವನ್ನ ಬಗೆಹರಿಸಕ್ ಸಾಮಾನ್ಯವಾಗಿ ಅಂತಾರಾಜ್ಯ ಮಂಡಳಿಗಳನ್ನ ಮಾಡಿಸುವಂತ ಅಧಿಕಾರ ರಾಷ್ಟ್ರಪತಿಯವರಿಗೆ ಕೊಟ್ಟಿರ್ತಾರೆ. ವೆರಿ ಇಂಪಾರ್ಟೆಂಟ್, ಕೇಳಿದಾನೆ 263 ಆರ್ಟಿಕಲ್ ನಂಬರ್. ಸೊ ಇದೊಂದು ಸಂವಿಧಾನಬದ್ಧ ಸಂಸ್ಥೆ ಅಂತಾರಾಜ್ಯ ಮಂಡಳಿ. ಎಷ್ಟೋ ಜನ ಹುಡುಗರು ಮೊನ್ನೆ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಕೇಳಿದಾಗ ಅಂತಾರಾಜ್ಯ ಮಂಡಳಿನ ಸಂವಿಧಾನಬದ್ಧ ಸಂಸ್ಥೆ ಅಲ್ಲ ಅನ್ನೋ ತರ, ಯಾಕಂದ್ರೆ ಓದಿರಲ್ಲ ಆರ್ಟಿಕಲ್ ನಂಬರ್ ಅಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಆರ್ಟಿಕಲ್ ನಂಬರ್ ಯಾವ್ದ್ಯಾವ್ದಕ್ಕಿದೆಯೋ ಅವೆಲ್ಲ ಸಂವಿಧಾನಬದ್ಧ ಸಂಸ್ಥೆಗಳು. ಈಗ ಫಾರ್ ಎಕ್ಸಾಂಪಲ್ ಲೋಕಾಯುಕ್ತ, ಅದಕ್ಕೆ ಆರ್ಟಿಕಲ್ ಇಲ್ಲ, ಸೊ ಅದು ಸಂವಿಧಾನಬದ್ಧ ಸಂಸ್ಥೆ ಆಗಲ್ಲ. ಸೊ ಹಂಗೆ ಆ ತರದಲ್ಲಿ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಈಗ ಕೇಂದ್ರ ಜಾಗೃತ ದಳ, ಸೊ ನೋಡ್ಕೊಂಡು ಈ ತರದವನ್ನೆಲ್ಲ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್,
ಭಾರತೀಯ ಸಂವಿಧಾನ ರಚನೆಗೆ ಎಷ್ಟು ಸಮಯ ತೆಗೆದುಕೊಂಡಿತು? ಭಾರತೀಯ ಸಂವಿಧಾನ ರಚನೆಗೆ ಸೊ ಸುದೀರ್ಘವಾಗಿ ಬರೆದಿದ್ದಾರೆ. ರೈಟ್ ಆನ್ಸರ್ ಆಪ್ಷನ್ ಬಿ, 2 ವರ್ಷ 11 ತಿಂಗಳು 18 ದಿನ. ನೋಡಿ ಇಷ್ಟು ಡಿಟೇಲ್ ಆಗಿ ಬರ್ತಿದ್ದಾರೆ. ನಮ್ಗೇನಾದ್ರೂ ನಾನು ಇಷ್ಟು ಧೈರ್ಯವಾಗಿ ಪಾಠ ಮಾಡ್ತಿದ್ದೀನಿ, ನೀವು ಇಷ್ಟೊತ್ತಾದ್ರೂ ಹೊರಗಡೆ ಓಡಾಡ್ಕೊಂಡು ಇಷ್ಟು ಜಾಲಿಯಾಗಿ ಪಾಠ ಕೇಳ್ತಾ ಇದ್ದೀರಾ ಅಂತಂದ್ರೆ ಇದಕ್ಕೆ ನಮ್ಗೆ ಇಷ್ಟು ಫ್ರೀಡಮ್ ಕೊಟ್ಟಿರೋದು ಯಾರು? ಯಾರು ಕೊಟ್ಟಿಲ್ಲ, ನಮಗೆ ಸಂವಿಧಾನ ಕೊಟ್ಟಿರುವಂತದ್ದು. ಸಂವಿಧಾನ, ಇವರೇ ನಮ್ಮ ದೇಶದ ಕಿಂಗ್. ಸೊ ಬರೆದು ಬಿಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಮಿನಿಮಮ್ ಸೆಕ್ಯೂರಿಟಿ ಗ್ಯಾರಂಟಿ ಅಂತ ಹೇಳಿರೋದು ನಮ್ಮ ಕಾನ್ಸ್ಟಿಟ್ಯೂಷನ್. ನೋಡಿ ಇಷ್ಟು ವರ್ಷಗಳು ತಗೊಂಡು ನೀಟಾಗಿ ಬರೆದಿದ್ದಾರೆ. ಆಯ್ತಾ? ಸೊ ದಯಮಾಡಿ ಸಂವಿಧಾನದ ಮೌಲ್ಯಗಳಿಗೆ ಪ್ರತಿಯೊಂದಕ್ಕೂ ಬೆಲೆ ಕೊಡಿ. ಸಂವಿಧಾನನ ಬಿಟ್ಟು ಆ ಕಡೆ ಈ ಕಡೆ ಅಲುಗಾಡಬೇಡಿ, ಯಾಕಂದ್ರೆ ನೀವೆಲ್ಲ ಗೌರ್ಮೆಂಟ್ ಸರ್ವಿಸ್ಗೆ ಬರೋರು. ಸೊ ಪ್ರೊಸೀಜರ್ನ ನೋಡಿಕೊಂಡು ಫಾಲೋ ಮಾಡಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿಯು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಗಳಿಗೆ ಮತದಾನದ ವಯಸ್ಸನ್ನ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದೆ? ಯಾವ ತಿದ್ದುಪಡಿ ಏಜ್ ಅನ್ನ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದ್ದು? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಸರಿಯಾಗಿ ಓದಿದಾರೆ ಚೆನ್ನಾಗಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, 61ನೇ ತಿದ್ದುಪಡಿ. 61ನೇ ತಿದ್ದುಪಡಿ ಏಜ್ ಅನ್ನ 21ರಿಂದ 18ಕ್ಕೆ ಇಳಿಸಿದ್ರು. ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಸರಿ ಕೇಳಿದರೆ ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು 52ನೇ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಪಟ್ಟಂಗೆ? ಪಕ್ಷಾಂತರ ನಿಷೇಧ. ನಮ್ಮ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಇರಬಾರ ತಿದ್ದುಪಡಿಗಳನ್ನೆಲ್ಲ ಮಗಪ್ ಮಾಡ್ಕೊಂಡು ಕೂತ್ಕೋತಾರೆ. ಸೊ ಅದು ಸರಿಯಾದ ಮೆಥಡ್ ಅಲ್ಲ. ಇಂಪಾರ್ಟೆಂಟ್ ತಿದ್ದುಪಡಿಗಳು ಕರೆಕ್ಟಾಗಿ ಒಂದು 20-25 ತಿದ್ದುಪಡಿಗಳಿದೆ. ಸೊ ನೆನ್ಪಿಟ್ಕೊಂಡ್ರೆ ಸಾಕು, ಫಸ್ಟ್ ಆಫ್ ಆಲ್ ನಿಮಗೆ ಅದು ಗೊತ್ತಿರಬೇಕು ಯಾವ್ದು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗ್ಬೇಕು ಅಂತಂದ್ರೆ ನೀವು ಏನ್ ಓದ್ಬೇಕು ಅಂತ ಕೂತ್ಕೋತಿರಲ್ಲ, ಅದಕ್ಕಿಂತ ಮುಖ್ಯವಾಗಿ ಅಲ್ಲಿಗೆ ಬರೋ ಸ್ಟೆಪ್ಗೆ ಬರೋದ್ಕಿಂತ ಮುಖ್ಯವಾಗಿ ಮುಂಚೆ ಏನ್ ಓದಬಾರ್ದು ಅನ್ನೋದು ನಿಮಗೆ ಗೊತ್ತಿರಬೇಕು. ಸುಮ್ಮನೆ ಅನ್ನ ಸರಿ ಅವನ್ ಬಂದಂತೆ ಓದ್ನಂತೆ ಯುದ್ಧ ಮಾಡದ್ನಂತೆ ಒಡದ್ನಂತೆ ಸತ್ನಂತೆ ಬರೀ ಇಂಥವೇ ಬರೆದು ನೋಟ್ಸ್ ನ ಫಿಲ್ ಮಾಡ್ಕೊಂಡ್ರೆ ಆಗಲ್ಲ. ವಿಚಾರಗಳು ಗೊತ್ತಿದ್ರೆ ಎಷ್ಟು ಕತೆ ಬೇಕಾದ್ರು ಎಳಿಬಹುದು, ರಬ್ಬರ್ ಎಳ್ದಂಗೆ ಎಳಿಬಹುದು. ನಿಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲ, ಸುಮ್ಮನೆ ನೀವು ಏನೇನೋ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಇದು ಕಾಲೇಜ್ ಎಕ್ಸಾಮ್ ಅಲ್ಲಲ್ಲ. ಈಗ ನಾವು ಎಲ್ಲ ಇಂಜಿನಿಯರಿಂಗ್ ಅಲ್ಲಿ ಏನ್ ಮಾಡ್ತಿದ್ದೋ, ಏನೋ ಒಂದು ಸರ್ಕ್ಯೂಟ್ ಹಿಂಗ್ ಇದೆ ಅಂತಂದ್ರೆ ಪ್ಲಸ್ ಮೈನಸ್ ಹಿಂಗ್ ಇದೆ ಅಂದ್ರೆ ಪ್ಲಸ್ ಇಸ್ ಕನೆಕ್ಟೆಡ್ ಟು ಮೈನಸ್, ಮೈನಸ್ ಇಸ್ ಕನೆಕ್ಟೆಡ್ ಟು ಪ್ಲಸ್, ಪ್ಲಸ್ ಇಸ್ ಕನೆಕ್ಟೆಡ್ ಟು ಮೈನಸ್, ಹಿಂಗೆ ಬರೆದ್ಬಿಟ್ಟು ಪೇಜ್ ತುಂಬಿಸ್ತಾ ಇದ್ದೋ ಹಂಗೆ ನೀವು ಬರ್ದಿರ್ತೀರಾ. ಆರ್ಟ್ಸು ಕಾಮರ್ಸು ಪ್ರತಿಯೊಬ್ರು ಇದೇ ಫಾಲೋ ಮಾಡಿರ್ತೀರಾ. ಅದ್ ಬೇರೆ, ಡಿಗ್ರಿ ಎಕ್ಸಾಮ್ ಅಲ್ಲಿ ಏನೋ ಮಿನಿಮಮ್ ಮಾರ್ಕ್ಸ್ ಅಂತ ಕೊಟ್ಬಿಡ್ತಾರೆ, ಬಟ್ ಇದು ಮೈನ್ಸ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ವಿಚಾರಗಳು ಗೊತ್ತಿರಬೇಕು. ಒಂದು ಪಾಯಿಂಟ್ ಗೊತ್ತಿದ್ರೆ ಅದನ್ನ ಡ್ರ್ಯಾಗ್ ಮಾಡೋ ಅಂದ್ರೆ ಎಳೆಯೋ ಸ್ಕಿಲ್ ಗೊತ್ತಿರಬೇಕು. ಸೊ ಆರ್ಟ್ಸ್ ಅವರು ಯಾವಾಗ್ಲೂ ಎಕ್ಸ್ಪರ್ಟ್ ಇರ್ತಾರೆ, ಸಾಕಷ್ಟು ಸರಿ ಹೇಳಿದೀನಿ ನಮ್ಮ ಇದರಲ್ಲೆಲ್ಲ ಕ್ಲಾಸ್ಗಳಲ್ಲೆಲ್ಲ. ಯಾಕಂದ್ರೆ ನಮ್ಮ ಸೈನ್ಸ್ ಹುಡುಗರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಟಾಪಿಕ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಲ್ಪವೃಕ್ಷ ಅಂತ ಕೊಟ್ರೆ ಏನ್ ಮಾಡ್ತಾರೆ, ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರ. ನಮ್ಮವ್ರು ಏನ್ ಮಾಡ್ತಾರೆ ಸೈನ್ಸ್ ಕಾಮರ್ಸ್ ಅವರು, ಕಲ್ಪವೃಕ್ಷ ಅದು ನಮ್ಗೆ ಎಳ್ನೀರ್ ಕೊಡುತ್ತೆ, ಸೌದೆ ಕೊಡುತ್ತೆ, ನೆರಳು ಕೊಡುತ್ತೆ ಅಂತ ಒಂದು 3 ಪಾಯಿಂಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ. ಬಟ್ ನಮ್ಮ ಆರ್ಟ್ಸ್ ಅವ್ರು ಹಂಗಲ್ಲ, ಒಂದು ಕಲ್ಪವೃಕ್ಷದ ಚಿತ್ರನೇ ಬರೀತಾರೆ ಹಿಂಗೆ. ಅದಕ್ಕೋಸ್ಕರ ಆರ್ಟ್ಸ್ ಹುಡುಗರನ್ನ ಕಲಾವಿದರು ಅನ್ನೋದು. ಸೊ ನಾನು ಕೂಡ ಆರ್ಟ್ಸ್ ಹುಡುಗರನ್ನ ಬಹಳ ಇಷ್ಟಪಡ್ತೀನಿ. ಅವ್ರೇನ್ ಮಾಡ್ತಾರೆ, ಸೇಮ್ ಸೈನ್ಸ್ ಅವ್ರು ಬರ್ದಂಗೆ ಹೇಳ್ತಾರೆ, ಏನು ತೆಂಗಿನ ಮರ ಎಳ್ನೀರ್ ಕೊಡುತ್ತೆ, ಸೌದೆ ಕೊಡುತ್ತೆ, ಪ್ರತಿಯೊಂದು ಹೇಳ್ತಾರೆ. ಅದ್ರ ಜೊತೆಗೆ ತೆಂಗಿನ ಮರಕ್ಕೊಂದು ಹಸು ಕಟ್ಟಿದ್ದಾರೆ, ಅಂದ್ರೆ ತೆಂಗಿನ ಮರಕ್ಕೊಂದು ಹಸು ಆಕಳು ಕಟ್ಟಿದ್ದಾರೆ. ಆಕಳು ಏನ್ ಮಾಡುತ್ತೆ, ಹಾಲು ಕೊಡುತ್ತೆ, ಹಾಲಿನಿಂದ ತುಪ್ಪ, ತುಪ್ಪದಿಂದ ಬೆಣ್ಣೆ ಅಂತ. ಸೊ ಹಿಂಗೆ ಎಳ್ಕೊಂಡು ಹೋಗ್ತಾರೆ. ಸೊ ಹಂಗೆ ಎಳಿಬೇಕು, ಇದು ಮೈನ್ಸ್. ನೀವೇನೋ ಮೈನ್ಸ್ ಅಂದ್ರೆ ಏನೋ ಕಷ್ಟ ಇರುತ್ತೆ ಹಂಗ ಅನ್ಕೋಬೇಡಿ. ಪ್ರಿಲಿಮ್ಸ್ ಒಂಥರ, ಮೈನ್ಸ್ ಒಂಥರ ಅಷ್ಟೇ. ಪ್ರಿಲಿಮ್ಸ್ ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಗೊತ್ತಿರ್ಬೇಕು, ಅದನ್ನ ರಬ್ಬರ್ ಹೇಳ್ದಂಗೆ ಹೇಳಿದ್ರೆ ಮೈನ್ಸ್. ಸೊ ಕೆಲವರು ಮೈನ್ಸ್ಗೆ ಬೇರೆ ತರ ಓದ್ಬೇಕು, ಪ್ರಿಲಿಮ್ಸ್ಗೆ ಬೇರೆ ತರ ಓದ್ಬೇಕು. ಸೊ ಇದೆಲ್ಲ ಏನಿಲ್ಲ, ಎಲ್ಲ ಒಂದೇ ತರ ಓದ್ಬೇಕು. ಇರ್ಲಿ, 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದ್ದು 61ನೇ ತಿದ್ದುಪಡಿ. ಇನ್ನು 52ನೇ ತಿದ್ದುಪಡಿ ಸಂಬಂಧಪಟ್ಟಿದ್ದು ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟಂಗೆ. 69ನೇದು ಬಂದ್ಬಿಟ್ಟು ಡೆಲ್ಲಿನ ನ್ಯಾಷನಲ್ ಕ್ಯಾಪಿಟಲ್ ಅಂತ ಮಾಡಿದ್ರು. ಆಯ್ತಾ, ಇದು 69ನೇ ತಿದ್ದುಪಡಿ. ಇನ್ನು 42ನೇ ತಿದ್ದುಪಡಿ ಮಿನಿ ಸಂವಿಧಾನ,
ಸಾಕಷ್ಟು ಬದಲಾವಣೆಗಳು ಮಾಡಿದ್ದಾರೆ 42ನೇ ತಿದ್ದುಪಡಿಯಲ್ಲಿ ನಮ್ಮ ಪ್ರಸ್ತಾವನೆಗೆ. ಸೊ ಸಮಾಜವಾದಿ, ಜಾತ್ಯಾತೀತ, ಸಮಗ್ರತೆ ಅನ್ನೋ ಪದಗಳನ್ನೆಲ್ಲ ಪ್ರಸ್ತಾವನೆಗೆ ಆ್ಯಡ್ ಮಾಡಿದ್ದೆಲ್ಲಿ ಅಂದ್ರೆ 42ನೇ ತಿದ್ದುಪಡಿ. ಸೊ ಇರ್ಲಿ, ನಾನು ತಿದ್ದುಪಡಿಗಳ ಬಗ್ಗೆ ಹೇಳ್ತಾ ಹೋದ್ರೆ ಫುಲ್ ಕ್ಲಾಸ್ ಇಲ್ಲೇ ಹೇಳ್ಬಿಡ್ತೀನಿ. ನಾವು ಇಲ್ಲಿ ಕೇಳಿದ್ದು ಏಜ್ ಅನ್ನ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದ್ ಯಾವುದು ಅಂದ್ರೆ 61ನೇ ತಿದ್ದುಪಡಿ. ನೆಕ್ಸ್ಟ್, ಭಾರತೀಯ ಸಂವಿಧಾನದಲ್ಲಿ ಉಪರಾಷ್ಟ್ರಪತಿ ಹುದ್ದೆಯನ್ನ ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ? ಯಾವ ದೇಶದಿಂದ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್? ಸೊ 100% ಆಪ್ಷನ್ ಸಿ, ಅಮೇರಿಕಾ ದೇಶದಿಂದ ನಾವು ಉಪರಾಷ್ಟ್ರಪತಿ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಹುದ್ದೆಯನ್ನ ತಗೊಂಡಿದ್ದೀವಿ. ಇದಂತೂ ಸಾಕಷ್ಟು ಸರ ನಮ್ಮ ಎಂ ಸಿ ಕ್ಯೂ ಕ್ಲಾಸ್ ಅಲ್ಲೆಲ್ಲ ಹೇಳಿದ್ದೀನಿ. ಸೊ ಯಾವ್ಯಾವ ದೇಶಗಳಿಂದ ಏನೇನ್ ತಗೊಂಡಿದಾರೋ ಒಂದ್ ಲಿಸ್ಟ್ ಔಟ್ ಮಾಡ್ಕೊಂಬಿಡಿ, ಒಂದೇ ಪೇಜ್ ಅಲ್ಲಿ ಇರುತ್ತೆ, ಪ್ರತಿ ಪೇಜ್ ಅಲ್ಲೂ ಒಂದೊಂದು ಬರ್ಕೋಬೇಡಿ, ಒಂದ್ ಕಡೆ ಇರ್ಲಿ, ಆಯ್ತಾ? ನೆಕ್ಸ್ಟ್, ಉಪಾಧ್ಯಕ್ಷರ ಚುನಾವಣೆಗೆ ಯಾರು ಮತ ಹಾಕುತ್ತಾರೆ? ಸ್ಪೆಲ್ಲಿಂಗ್ ಮಿಸ್ಟೇಕು, ಮತ. ಉಪಾಧ್ಯಕ್ಷರ ಚುನಾವಣೆಗೆ ಯಾರು ಮತ ಹಾಕುತ್ತಾರೆ? ಮಠ ಎಲ್ಲ ಇನ್ನು ಮುಂದೆ, ಎಂ ಅನ್ನೋದು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು, ಎಂ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮನೆ, ಮಡದಿ, ಮಕ್ಕಳು, ಮನೆ ಆಯ್ತಲ್ಲ, ಆಮೇಲೆ ಮನಿ, ಆಮೇಲೆ ಮನಃಶಾಂತಿ ಹಾಳು ಮಾಡ್ಕೊಳೋದು, ಆಮೇಲೆ ಮನಿ ಇಲ್ಲಾಂದ್ರೆ ಏನಿಲ್ಲ, ಮನೆ ಇಲ್ಲ ಅಂದ್ರೆ ಏನಿಲ್ಲ, ಮಡದಿ ಇಲ್ಲ ಅಂದ್ರೆ ಏನಿಲ್ಲ, ಎಂ ಅನ್ನೋದು ವಿಟಮಿನ್ ಎಂ ಫ್ಯಾಕ್ಟರ್ ಬಹಳ ಮುಖ್ಯ ಅಂತ ಸಾಕಷ್ಟು ಹೇಳ್ತಾ ಇರ್ತಾರೆ. ಜಸ್ಟ್ ತಮಾಷೆಗೆ ನಿಮ್ಗೆ ಬಂದೆ. ಕೊನೆಗೆ ಮಠ ಸೇರೋದು ಹೀಗೆ ಹೇಳ್ತಾ ಇರ್ತಾರಲ್ಲಪ್ಪ ದೊಡ್ಡವರೆಲ್ಲ, ಸಾಮಾನ್ಯವಾಗಿ ಎಂ ಅನ್ನೋದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಸೊ ದುಡ್ಡನ್ನ ಎಂ ಮನಿ ವೇಸ್ಟ್ ಮಾಡಕ್ ಹೋಗ್ಬಿಡಿ. ನಿಮ್ ತಂದೆ ತಾಯಿ ಹೆಂಗೆ ಜೋಪಾನವಾಗಿ ದುಡ್ಡನ್ನ ಕುಡಿಕ್ತಾ ಇರ್ತಾರೆ ಅದೇ ತರ ಕುಡಿಕೊಳ್ಳಿ. ನನ್ಬಿಟ್ಟು ಹೆವಿ ಬೇಡ, ನಿಮ್ಮ ಆರೋಗ್ಯಕ್ಕೆ ಏನ್ ಬೇಕು, ಮುಂದಿನ ಜೀವನಕ್ಕೆ ಏನ್ ಬೇಕು ಅದ್ ನೋಡ್ಕೊಂಡು ಸಿಕ್ಕಾಪಟ್ಟೆ ದುಂದು ವೆಚ್ಚ ಮಾಡೋದ್ರ ಬದಲು ಸೇಫ್ ಆಗಿ ಖರ್ಚು ಮಾಡಿ, ಎಷ್ಟು ಬೇಕು ಅವಶ್ಯಕತೆಗೆ ಅಷ್ಟು ಖರ್ಚು ಮಾಡಿ, ಆಯ್ತಾ? ಸೊ ಇರ್ಲಿ, ಉಪಾಧ್ಯಕ್ಷರ ಚುನಾವಣೆಗೆ ಯಾರು ಮತ ಹಾಕ್ತಾರೆ? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡಿದಿರ ಆಲ್ರೆಡಿ. ಆಪ್ಷನ್ ಡಿ, ಎ ಮತ್ತೆ ಸಿ ಇಬ್ರು, ಅಂದ್ರೆ ಯಾರು ಲೋಕಸಭೆಯ ಎಲ್ಲಾ ಸದಸ್ಯರು ಮತ್ತೆ ಸಿ ರಾಜ್ಯಸಭೆಯ ಎಲ್ಲಾ ಸದಸ್ಯರು ಮತ ಹಾಕ್ತಾರೆ ವೈಸ್ ಪ್ರೆಸಿಡೆಂಟ್ಗೆ. ಅದೇ ನೀವು ರಾಷ್ಟ್ರಪತಿ ಅಂತ ಬಂದ್ರೆ ಲೋಕಸಭೆಯ ಚುನಾಯಿತ ಸದಸ್ಯರು ಅಂತ ಹಾಕ್ತಾರೆ, ಆಯ್ತಾ? ಆಮೇಲೆ ರಾಜ್ಯಸಭೆಯ ಚುನಾಯಿತ ಸದಸ್ಯರು, ವೆರಿ ಇಂಪಾರ್ಟೆಂಟ್ ಚುನಾಯಿತ ಅನ್ನೋದು. ಯಾಕೆಂದ್ರೆ ಚುನಾಯಿತ ಅನ್ನೋದು ಈಗ ರಾಷ್ಟ್ರಪತಿ ಯಾರೋ ಒಬ್ರು ನಾಮಿನೇಷನ್ ಮಾಡ್ತಾರೆ, ಈಗ ಯಾರೋ ಸಂಗೀತ ಕ್ಷೇತ್ರದಲ್ಲಿ ಒಬ್ರು ಒಳ್ಳೆ ಹೆಸರು ಮಾಡಿದ್ದಾರೆ, ಅವ್ರನ್ನ ನಾಮಿನೇಟ್ ಮಾಡಿದ ರಾಷ್ಟ್ರಪತಿ ಅಂತಂದ್ರೆ ಅವ್ರು ವೋಟ್ ಮಾಡಕ್ ಆಗಲ್ಲ. ರಾಜ್ಯಸಭೆಗೆ ಚುನಾಯಿತ ಸದಸ್ಯರೇ ಮಾತ್ರ ಹಾಕ್ಬೇಕು, ಲೋಕಸಭೆಯಿಂದ ಚುನಾಯಿತ ಸದಸ್ಯರು ಮಾತ್ರ ಹಾಕ್ಬೇಕಾಗತ್ತೆ. ಯಾರು ರಾಷ್ಟ್ರಪತಿಯಿಂದ ನಾಮಿನೇಟ್ ಆಗಿರ್ತಾರೋ ಅವರೆಲ್ಲ ವೋಟ್ ಮಾಡಂಗಿಲ್ಲ. ಅದಕ್ಕೋಸ್ಕರ ಈ ಟರ್ಮ್ ಬಹಳ ಮುಖ್ಯ, ಚುನಾಯಿತ ಸದಸ್ಯರು ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಅದೇ ಉಪಾಧ್ಯಕ್ಷರಿಗೆ, ವೈಸ್ ಪ್ರೆಸಿಡೆಂಟ್ಗೆ ಲೋಕಸಭೆ ರಾಜ್ಯಸಭೆಯ ಎಲ್ಲ ಸದಸ್ಯರು ವೋಟ್ ಮಾಡೋದು ಉಪರಾಷ್ಟ್ರಪತಿಗೆ. ಸೊ ಸಿಂಪಲ್, ಇದೆಲ್ಲ ನಮ್ಮ ಥಿಯರಿ ಕ್ಲಾಸ್ ಅಲ್ಲಿ ಇದೆ, ನಮ್ಮ ಆಪಲ್ ಕಾನ್ಸ್ಟಿಟ್ಯೂಷನ್ ಡೀಟೇಲ್ ಆಗಿದೆ. ಆಮೇಲೆ ನಮ್ಮ ಆಪ್ ಅಲ್ಲಿ ಇರೋದು ಥಿಯರಿ ಕ್ಲಾಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಎಂ ಸಿ ಕ್ಯೂಸ್, ಅವತ್ತೇ ಹೇಳದ್ನಲ್ಲ ನಿಮ್ಗೆ, ಇದೊಂಥರ ಪ್ರಮೋಷನ್ಗೆ ಸೋಷಿಯಲ್ ಸರ್ವಿಸ್ ಎಲ್ಲಾನು ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ಲಾಸ್ ಮಾಡ್ತಾ ಇರೋದಿದು. ನೆಕ್ಸ್ಟ್, ಆರ್ಥಿಕ ಗುಪ್ತಚರ ಮಂಡಳಿಯ ಅಧ್ಯಕ್ಷರು ಯಾರು? ಯಾರು ಎಕನಾಮಿಕ್ ಇಂಟೆಲಿಜೆನ್ಸ್ ಕೌನ್ಸಿಲ್ ಅಧ್ಯಕ್ಷರು, ಆರ್ಥಿಕ ಗುಪ್ತಚರ ಮಂಡಳಿ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದೇಶದ ಹಣಕಾಸು ಭದ್ರತೆಗೆ ಬಹಳ ಮುಖ್ಯವಾದ ಕೌನ್ಸಿಲ್ ಇದು, ಆರ್ಥಿಕ ಗುಪ್ತಚರ ಮಂಡಳಿ. ಇದಕ್ಕೆ ರೈಟ್ ಆನ್ಸರ್, ತುಂಬಾ ಜನ ತಪ್ಪಾಗ್ತಿದ್ದೀರಾ, ಆಪ್ಷನ್ ಡಿ, ಹಣಕಾಸು ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ಈ ಆರ್ಥಿಕ ಗುಪ್ತಚರ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಸೊ ಸಾಕಷ್ಟು ಬಾರಿ ಕೇಳಿದಾನೆ ಹುಡುಗರು, ಯಾವಾಗ್ಲೂ ಪ್ರಧಾನ ಮಂತ್ರಿ ಅಥವಾ ರಾಷ್ಟ್ರಪತಿ ಅಂತ ಹಾಕ್ಬಿಟ್ಟು ಬರ್ತೀರಾ. ಸೊ ಇದಕ್ಕೆ ಆನ್ಸರ್ ಹಣಕಾಸು ಮಂತ್ರಿ, ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ಸಾಕಷ್ಟು ಸರಿ ಕೇಳಿದಾನೆ, ನೆನ್ಪಿಟ್ಕೋಬೇಕಾಗತ್ತೆ. ಸೊ ಫಸ್ಟ್ ಟೈಮ್ ಯಾರಾದ್ರೂ ಲೈವ್ ಅಲ್ಲಿ ನೋಡ್ತಾ ಇರೋರು, ದಯಮಾಡಿ ನಮ್ಮ ಪೇಜ್, ಫೇಸ್ಬುಕ್ ಪೇಜ್, ಸ್ಪರ್ಧಾಚಿಗುರು ಪೇಜ್ ಅಂತ ಇದೆಯಲ್ಲ, ಫಾಲೋ ಮಾಡಿ. ಇನ್ಮೇಲೆ ಪ್ರತಿದಿನ ಕ್ಲಾಸ್ ತಗೊಳೋದಕ್ಕೆ ಟ್ರೈ ಮಾಡ್ತೀನಿ, ಪ್ರತಿದಿನ 9 ಇಲ್ಲ 9:30 ಡೈಲಿ ಕ್ಲಾಸ್ ತಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ದಯಮಾಡಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಆಪ್ ಅನ್ನ ಮಿಸ್ ಮಾಡದೆ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಸ್ಪರ್ಧಾ ಚಿಗುರು ಆಪ್ನ.
ಈ ಕ್ಲಾಸ್ ಮಾಡಿರೋ ಪಿ ಡಿ ಎಫ್, ವಿಡಿಯೋ, ಹಳೆ ನೋಟ್ಸು ಎಲ್ಲಾನು ನಮ್ಮ ಆಪ್ ಅಲ್ಲಿ ಇದೆ. ಆಯ್ತಾ? ಸೊ ನಮ್ಮ ಆನ್ಲೈನ್ ಕ್ಲಾಸ್ ಬೇಕು ಅಂದ್ರೆ ನಮ್ಮ ಸ್ಪರ್ಧಾ ಚಿಗುರು ಆಪ್ನಲ್ಲಿ ಮಾತ್ರ ಸಿಗೋದು. ನೀವು ಯಾವುದೇ ನಂಬರ್ಗೆ ಗೂಗಲ್ ಪೇ, ಫೋನ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲೇ ಪೇಮೆಂಟ್ ಆಪ್ಷನ್ ಇದೆ, ಅಲ್ಲೇ ಪೇ ಮಾಡಿದ ತಕ್ಷಣ ನಿಮಗೆ ನಮ್ಮ ಕ್ಲಾಸ್ ಬರುತ್ತೆ. ಸ್ಕ್ರೀನ್ ಮೇಲೆ ಈ ಕಾಣೋ ನಂಬರ್ಗೆ ನಿಮ್ಮ ಡೀಟೇಲ್ಸ್ಗೆ ಅಥವಾ ಎನ್ಕ್ವೈರಿಗೆ ಫೋನ್ ಮಾಡ್ಬೋದು. ವಾಟ್ಸಪ್ ಅಲ್ಲಿ ಇದೇ ನಂಬರ್ಗೆ ಇದನ್ನ ಸೇವ್ ಮಾಡಿ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಮ್ಮ ಎಲ್ಲ ಕ್ಲಾಸ್ ವಿಡಿಯೋಸ್ ಪಿ ಡಿ ಎಫ್ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ದಟ್ಸ್ ಇಟ್ ಇವತ್ತಿನ ಕಾನ್ಸ್ಟಿಟ್ಯೂಷನ್ ಕ್ಲಾಸ್. ಪದೇ ಪದೇ ಹೇಳ್ತಾ ಇರ್ತೀನಿ, ಕೋವಿಡ್ ಕರೋನಾ ಅದು ಇದು ಮಾರ್ಕೆಟ್ ಅಲ್ಲಿ ಮತ್ತೆ ಸುದ್ದಿಗೆ ಬಂದಿದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ದುಡ್ಡು ಮಾಡಬೇಕು, ಚೆನ್ನಾಗಿ ಖುಷಿ ಖುಷಿಯಾಗಿ ಬದುಕಬೇಕು ಅಂತಂದ್ರೆ ಈ ಕರೋನಾ ಟೈಮಲ್ಲಿ ಚೆನ್ನಾಗಿ ವರ್ಕ್ ಮಾಡಬೇಕು. ಮುಂದೆ ನಿಮ್ಮ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮದಿರ ಫ್ಯೂಚರ್ ಚೆನ್ನಾಗಿರ್ಬೇಕು, ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ಸೀರಿಯಸ್ ಆಗಿ ವರ್ಕ್ ಮಾಡಿ. ಜೊತೆಗೆ ನಮ್ಮ ಜೊತೆ ಕಾಫಿ ಕುಡಿಬೇಕು. ಸರ್ ನಿಮ್ಮ ಫೋಟೋ ಕಳಿಸಿ, ನಿಮ್ ಫೋಟೋ ಕಳಿಸಿ ಅಂತ ಸಾಕಷ್ಟು ಜನ ನಿನ್ನೆ ವಾಟ್ಸಪ್ ಅಲ್ಲೆಲ್ಲ ಮಾಡಿದ್ರಿ, ಫೇಸ್ಬುಕ್ ಅಲ್ಲೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಬನ್ನಿ ಫೇಸ್ ಟು ಫೇಸ್ ಕಾಫಿ ಕುಡಿಯೋಣ. ಹೇಳಿದಿನಲ್ಲ ಮುಂಚೆನೆ, ಕಾಫಿ ಖರ್ಚು ನಂದೇ ಇರುತ್ತೆ, ಅಥವಾ ಊಟದ ಖರ್ಚು ಊಟ ಮಾಡಿದ್ರು ನಂದೇ ಇರುತ್ತೆ. ಬನ್ನಿ ಖುಷಿ ಖುಷಿಯಾಗಿ ಬನ್ನಿ, ಸಕ್ಸಸ್ ಆಗಿ ಮಾತಾಡೋಣ. ಯಾರ್ದಾದ್ರೂ ಮನೆಗೆ, ಈಗ ನಿಮ್ ಮನೆಗೆ ನಾವು ಬರಬೇಕು ಅಂತಂದ್ರೆ ನೀವು ಒಂದು ಒಳ್ಳೆ ಜಾಬ್ ಅಲ್ಲಿ ಇದ್ರೆ ಖುಷಿ ಖುಷಿಯಿಂದ ಬಂದ್ರೆ ಒಳ್ಳೆ ಊಟ ಹಾಕ್ತೀರಾ. ಅದೇ ನಿಮ್ಗೆ ಜಾಬ್ ಇಲ್ಲ ಅಂತಂದ್ಬಿಟ್ಟು ನಾವೇನೋ, ನಾವೇನೇ ಪೊಸಿಷನ್ ಇರ್ಲಿ, ನಿಮ್ ಮನೆಗೆ ಬಂದ್ರೆ ನಿಮ್ ತಂದೆ ತಾಯಿ ಮುಖದಲ್ಲಿ ಬಹಳ ಬೇಜಾರಿರುತ್ತೆ, ಅಯ್ಯೋ ನಮ್ಮ ಮಗನು ಹಿಂಗ್ ಒಳ್ಳೆ ಕೆಲ್ಸದಲ್ಲಿ ಇದ್ದಿದ್ರೆ 100% ಹಂಗ ಅನ್ಸುತ್ತಲ್ವಾ. ದಯಮಾಡಿ ಆತರ ಚೆನ್ನಾಗಿ ವರ್ಕ್ ಮಾಡಿ, ನಿಮ್ಗೆ ನಾನು ಹೇಳ್ತಾರ ಫೀಲ್ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ. ಸಕ್ಸಸ್ ಆಗಿ ನೀವ್ ಎಲ್ಲಾದ್ರೂ ಹೋಗಿ, ಯಾವ ಕೋಚಿಂಗ್ ಆದ್ರೂ ಹೋಗಿ, ಬಟ್ ಸಕ್ಸಸ್ ಆಗ್ಲೇಬೇಕು. ಆಯ್ತಾ? ಸೊ ಥ್ಯಾಂಕ್ ಯು ವೆರಿ ಮಚ್, ಸಿಗೋಣ. ಗುಡ್ ನೈಟ್, ಬಾಯ್, ಟೇಕ್ ಕೇರ್.